ಬಳವಳ್ಳಿ ಕಟ್ಟೆ ಮೇಲೆ ಭೀಕರ ಅಪಘಾತವಾಗಿದೆ ಚಾಲಕನ ನಿರ್ಲಕ್ಷ್ಯಕ್ಕೆ ವಿದ್ಯಾರ್ಥಿಗಳು ಸೇರಿ ಐವರು ಬಲಿಯಾಗಿದ್ದಾರೆ ಇದರಲ್ಲಿ ಸೋ ಘಟನೆಯ ಬಗ್ಗೆ ಸತ್ಯವನ್ನ ವಿದ್ಯಾರ್ಥಿಯೋರ್ವ ಬಿಚ್ಚಿಟ್ಟಿದ್ದಾನೆ ಸೋ ಪಾವಗಡ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾರುವಂತ ವಿದ್ಯಾರ್ಥಿ ಪಬ್ಲಿಕ್ ಟಿವಿಗೆ ದುರ್ಘಟನೆಯ ಬಗ್ಗೆ ವಿವರಿಸಿದ್ದಾರೆ ವಿದ್ಯಾರ್ಥಿ ಏನು ಹೇಳಿದ್ದಾರೆ ವಿದ್ಯಾರ್ಥಿ ನೋಡಿ ಅಪಘಾತದಲ್ಲಿ ಗಾಯಗೊಂಡಂತ ಗಾಯಾಳುಗಳು ಪಾವಗಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯತಾ ಇದ್ದಾರೆ ಬನ್ನಿ ಅವರನ್ನ ಈಗ ಮಾತಾಡಿಸೋಣ ಯಾವ ರೀತಿಯ ಘಟನೆ ಯಾವ ರೀತಿ ಆಯಿತು ಏನಾಯಿತು ಅಂತ ಸ್ವತಃ ಅವರನ್ನ ಕೇಳಿ ತಿಳ್ಕೊಳ್ಳೋಣ ಮಾತಾಡಿಸೋಣ ಅಪ್ಪಿ ಏನು ನಿಮ್ಮ ಹೆಸರು ಯಶವಂತ ಎಂ ಏನಾಯಿತು ಆಕ್ಚುಲಿ ಅಲ್ಲಿ ಬಸ್ ಕ್ರಾಸಿಂಗ್ ಅಲ್ಲಿ ಸ್ಪೀಡ್ ಆಗಿ ಬಂದ ಪಲ್ಟಿ ಹೋಗಿದೆ ಅಲ್ಲ ನೀನು ಏನು ಹೊತ್ತಾ ಇರೋದು ನಾನು ನರ್ಸಿಂಗ್ ಮಾಡ್ತಾ ಇದ್ದೆ ಎಲ್ಲಿ ವಿವೇಕಾನಂದ ಎಲ್ಲಿಂದ ಹೊರಟಿದ್ದೆ ನೀನು ಮತ್ತೆ ಎಷ್ಟು ಜನ ಇದ್ರು ಸ್ಟೂಡೆಂಟ್ಸ್ ಎಲ್ಲ ಸ್ಟೂಡೆಂಟ್ ಒಂದು 500 ಜನ ಇರ್ತಾರೆ ಜನ ಅಲ್ಲ ಬಸ್ ಅಲ್ಲಿ ಎಷ್ಟು ಜನ ಇದ್ರು ಬಸ್ ತುಂಬಾ ಇದ್ರು ಬಸ್ ಟಾಪ್ ಅಲ್ಲಿ ಜನ ಇದ್ರಾ ಇದ್ದಾರೆ ತುಂಬಾ ಎಷ್ಟು ಜನ ಇದ್ರು ಟಾಪ್ ಅಲ್ಲಿ ಟಾಪ್ ಅಲ್ಲಿ ಒಂದು 50 ಜನ ಮೇಲೆ ಇರ್ತಾರೆ ಅಲ್ಲ ಹೇಗೆ ಆಕ್ಸಿಡೆಂಟ್ ಹೇಗಾಯ್ತು ಮುಂದೆ ಏನಾದ್ರೂ ಬೇರೆ ಗಾಡಿ ಬಂತ ಯಾವ ಗಾಡಿನೂ ಬಂದಿಲ್ಲ ಕ್ರಾಸಿಂಗ್ ಅಲ್ಲಿ ಅದು ಎಫೆಕ್ಟ್ ಆಗಿದೆ ಬನ್ನಿ ಇದೇ ರೀತಿ ಇಲ್ಲೂ ಕೂಡ ಇದ್ದಾರೆ ಇವರು ಇನ್ನೂ ಕೂಡ ಒಂದಿಷ್ಟು ಹುಡುಗರು ಇಲ್ಲಿ ಇರುವಂಥದ್ದು ಅವರನ್ನು ಈಗ ನಾವು ಮಾತಾಡಿಸೋಣ ಅಪ್ಪಿ ಆಕ್ಸಿಡೆಂಟ್ ಹೇಗಾಯಿತು ನೀನು ಎಲ್ಲಿಂದ ಬರ್ತಾ ಇದ್ದೆ ನಾನು ವಯನಸಗಂಡಿಂದ ಬತ್ತಿದ್ದೆ ಅದು ಅಯ್ಯಪ್ಪ ಮೆಲ್ಲಂಗ ಹೋದಂತರ ಎಲ್ಲರ ಕಿರಿಚಿದ್ರೆ ಆದ್ರೂ ಅಯ್ಯಪ್ಪ ಕ್ಷಣ ಕ್ಷಣಿಂಗ ಹಂಗೆ ಹೊರಟೋಗ್ತಿದ್ದಾನೆ ಸ್ಪೀಡಾಗೆ ಅದು ಹಿಂಗೆ ತಿರುದ ಕಟ್ಟಾಗಿ ಹಂಗೆ ಜಾರಿ ಬಿದ್ದೆ ನೀನು ಎಲ್ಲಿಗೆ ಬರ್ತಾ ಇದ್ದೆ ನಾನು ವಯನಸ್ಕೋಟೆಯಿಂದ ಪಾವಡೆಗೆ ಏನು ಸ್ಕೂಲಿಗೆ ಬರ್ತಾ ಇದ್ದೆ ಏನು ಸ್ಕೂಲ್ಗೆ ಯಾರ ಜೊತೆ ನಮ್ಮ ಅಣ್ಣ ಅದು ಅಣ್ಣನ ಜೊತೆ ಬರ್ತಾ ಇದ್ದ ಆಮೇಲೆ ನಿಮ್ಮನ್ನೆಲ್ಲ ಯಾರು ಎತ್ತಿದ್ರು ನಮ್ಮ ಮನೇಲಿ ಯಾರು ಎತ್ತಿಲ್ಲ ನಾನೇ ಬಂದೆ ನೀನೇ ಎತ್ತು ಬಂದ ಓಕೆ ಬನ್ನಿ ಹಾಗೆ ಅದೇ ರೀತಿ ಅವರು ಕೂಡ ಅಲ್ಲಿ ಕೂಡ ಪೇಷಂಟ್ ಇರುವಂಥದ್ದು ಇವರನ್ನೀಗ ಮಾತಾಡಿಸೋಣ ಅಮ್ಮ ನೀವು ಇದ್ರ ಬಸ್ಸಲ್ಲಿ ನಾವಿದ್ದು ಸರ್ ಹೇಗಾಯ್ತು ಆಕ್ಸಿಡೆಂಟು ಅದು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ವಯನಸ್ಕೋಟೆಯಿಂದ ಪಾಗೋಡಕ್ಕೆ ಬರಬೇಕು ನಾವಿರೋದು ಪಾಗೋಡದಲ್ಲೇ ಗಾರೆ ಕೆಲಸ ಮಾಡ್ತೀವಿ ನಾವು ಅದರಲ್ಲಿ ಬರಬೇಕಾದ್ರೆ ಫುಲ್ಲು ರಶ್ ಇತ್ತಲ್ಲ ಟಾಪಿನ ಮೇಲೆ ಇದ್ದರು ಡೋರಲ್ಲೆಲ್ಲ ಕಾಲೇಜ್ ಹುಡುಗರು ಎಲ್ಲ ಇದ್ದರು ಅವನು ಹಿಂದೆ ಮುಂದೆ ಗಾಡಿಗಳು ಬರ್ತಿದ್ವಲ್ಲ ಸ್ಪೀಡಾಗಿ ಬಂದುಬಿಟ್ಟ ಅವನು ನಾನು ಆದರೂ ಕೇಳಿದೆ ವಯನಸ್ಕೋಟೆಯಲ್ಲಿ ಸರ್ ಎಷ್ಟು ಗಂಟೆಗೆ ಬಿಡ್ತೀರಾ ನೀವು ಪಾಗೋಡಕ್ಕೆ ಪಾಗೋಡಕ್ಕೆ ಹೋಗಬೇಕು ಅಂದರೆ 8:50 ಬಿಡ್ತೀವಿ ಅಂತ ಹೇಳಿದ್ರು ಕಂಡಕ್ಟ್ರು ಆದರೆ ಪಕ್ಕದಾಗಿರೋರು ಅವರು ಟೆನ್ಷನ್ ಬಿಡ್ತಾಯಿದ್ರು ಬಸ್ನವರು ಎಷ್ಟೊತ್ತಿಗೂ ಬಿಡಲ್ಲ ಗಂಟೆಗಳು ಗಂಟೆಗಳು ಕಾಯಿಸ್ತಾರೆ ಅಂತ ಎಲ್ಲ ಹೇಳ್ತಾ ಇದ್ರು ನಾನು ಕೇಳಿದಾಗ 8:20 ಆಯ್ತು ಅಲ್ಲಿ ಬಿಡೋಷ್ಟೊತ್ತಿಗೆ ಅವನು ನಾನು 8:50 ಬಿಡ್ತೀನಮ್ಮ ಅಂತ ಹೇಳ್ದ ಕಂಡಕ್ಟ್ರು ನಾವು ಪಾಗೋಡಕ್ಕೆ ಬರಬೇಕಾಗಿತ್ತು ನನ್ನ ಮಗ ನಾನಿಬ್ಬರು ಇದ್ವಿ ಸರ್ ನನ್ನ ಕೈ ಏಟಾಗಿದೆ ಹೇಗೆ ಅಂದ್ರೆ ಬ್ರೇಕ್ ಹಾಕಿದ್ನ ಅಥವಾ ಯಾಕೆ ಆದ ಆ ಥರ ಆಕ್ಸಿಡೆಂಟ್ ಎದುರುಗಡೆಯಿಂದ ವೆಹಿಕಲ್ ಬಂತ ಅದು ಸ್ಪೀಡಾಗಿ ಬಂದೆ ಅವನು ಕಂಟ್ರೋಲ್ ತಪ್ಪು ಬಿಡ್ತು ಸರ್ ಅವ್ನು ಕಂಟ್ರೋಲ್ ಬರಲಿಲ್ಲ ಬಸ್ಸು ಅಲ್ಲಿ ಕ್ರಾಸ್ ಇರುತ್ತಲ್ಲ ಅಲ್ಲಿ ಸ್ಪೀಡ್ ಮಾಡಿಬಿಟ್ಟ ಅವನು ಸ್ಪೀಡಾಗಿ ಬಂದುಬಿಟ್ಟು ಅದು ಫಲ್ಟಿ ಟಾಪ್ ಅಲ್ಲೂ ಕೂಡ ಜನ ಕುಂತಿದ್ರು ಸರ್ ಅವರೆಲ್ಲ ಸ್ಪಾಟಾಗಿ ಹೋಗಿದ್ದಾರೆ ಸರ್ ಕಾಲೇಜ್ ಬನ್ನಿ ಅದೇ ರೀತಿ ಇನ್ನು ಕೆಲವೊಂದಿಷ್ಟು ಜನ ಈಗ ಮಾತಾಡಿಸೋಣ ಇಲ್ಲಿ ಕೂಡ ಇದ್ದಾರೆ ಅವರನ್ನು ಕೂಡ ಮಾತಾಡಿಸೋಣ ಯಾವ ಕಾಲೇಜ್ ಹೋಗ್ತಾ ಇದ್ದೀನಿ ನಾನು ನರ್ಸಿಂಗ್ ಕಾಲೇಜು ನಾನು ಸ್ವಾಮಿ ವಿವೇಕಾನಂದ ನರ್ಸಿಂಗ್ ಕಾಲೇಜು ಎಲ್ಲಿಂದ ಬರ್ತಾ ಇದ್ದೆ ವಯನಸ್ಕೋಟೆ ಆಕ್ಸಿಡೆಂಟ್ ಯಾಕಾಯ್ತು ಅದು ಹೇಗೆ ಅದು ಲೋಡ್ ಓವರ್ ಲೋಡ್ ಆಗಿಬಿಟ್ಟು ಕ್ರಾಸಿಂಗಲ್ಲಿ ಫುಲ್ ಸ್ಪೀಡಾಗಿ ಬಂದುಬಿಟ್ಟಿದ್ದೇನೆ ಅದೆಲ್ಲ ಒಂದು ಸೈಡ್ ಆಗಿಬಿಟ್ಟಿದೆ ಗಾಡಿಯೆಲ್ಲ ಒಂದು ಸೈಡ್ ಆಗಿಬಿಟ್ಟು ಕೆಳಗಡೆ ಬಿದ್ದುಬಿಟ್ಟಿದ್ದೆ ಕೆಳಗಡೆ ಎಲ್ಲ ಫುಲ್ಲು ಗ್ರೌಂಡ್ ಅದರಲ್ಲಿ ಬಿದ್ದುಬಿಟ್ಟು ಎಲ್ಲ ಕಲ್ಲಿಗೆ ಪೆಟ್ಟಾಗಿಬಿಟ್ಟು ಎಲ್ಲ ಡೆತ್ ಆಗಿಬಿಟ್ಟಿದ್ದಾರೆ ಎಲ್ಲ ಸ್ಟೂಡೆಂಟ್ಸ್ ಹೆಚ್ಚಿಗೆ ಇದ್ರಾ ಹಾಂ ಹೆಚ್ಚು ಸ್ಟೂಡೆಂಟ್ ಇದೆ ಬೆಳಿಗ್ಗೆ 2 ಬಸ್ ಬರಬೇಕಿತ್ತು ಅದು ಬಂದಿಲ್ಲ ಹಾಗಾಗಿ ಬಸ್ ರಶ್ ಆಯಿತು ಅಂತ ಹೇಳಿ ರಶ್ ಆಯ್ತು ನೋಡ್ಬೋದು ಇಲ್ಲೂ ಕೂಡ ಈ ಬಾಲಕನಿಗೂ ಕೂಡ ಏಟಾಗಿರೋ ತಲೆಗೆ ಮತ್ತು ತಲೆಗೆ ಏಟಾಗಿದೆ ಅದೇ ರೀತಿ ಕಾಲಿಗೂ ಕೂಡ ಏಟಾಗಿರೋದು ನಾವು ಇಲ್ಲಿ ನೋಡ್ಬೋದು ಒಟ್ಟಾರೆಯಾಗಿ ಓವರ್ ಸ್ಪೀಡ್ ಮತ್ತು ಓವರ್ ಸ್ಪೀಡ್ ಆಗಿರುವಂಥದ್ದು ಒಂದು ಕಡೆ ಮತ್ತು ಏನು ಓವರ್ಲೋಡ್ ಆಗಿರೋದು ಕೂಡ ಘಟನೆಗೆ ಕಾರಣ ಎನ್ನುವಂಥದ್ದನ್ನು ಗಾಯಾಳುಗಳು ಹೇಳ್ತಾ ಇರುವಂಥದ್ದು ತುಮಕೂರಿನ ಕೆಮರ್ ಬಸನ್ ಕುಮಾರ್ ಹಬ್ಬನಗಡ ಜೊತೆ ಮಂಜುನಾಥ್ ತಾಳ್ಮಕ್ಕಿ ಪಬ್ಲಿಕ್ ಟಿವಿ